ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಕೆ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಕುರಿತು ಒಂದಿಷ್ಟು ಬಿಗ್ ಅಪ್ಡೇಟ್ಸ್ ಆದರೆ ಇದಾವೆ ರೀಸೆಂಟ್ ಅಪ್ಡೇಟ್ಸ್ ಇದಾವೆ ಸ್ಟೂಡೆಂಟ್ಸ್ಗಳಿಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಒಂದು ಕೆ ಸಿ ಇ ಟಿ ಪರೀಕ್ಷೆಗೆ ಏನೊಂದು ಔಟ್ ಆಫ್ ಸಿಲೆಬಸ್ ಕ್ವಶನ್ಸನ್ನು ಕೊಟ್ಟಿದ್ರು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆದರೆ ನಡೀತಿದೆ ರೀಸೆಂಟಾಗಿ ಏನು ಅಪ್ಡೇಟ್ ಬಂದಿದೆ ಗ್ರೇಸ್ ಮಾರ್ಕ್ಸ್ ಏನಾದರೂ ಕೊಡ್ತಾರಾ ಅಥವಾ ಇಲ್ಲಿ ಮತ್ತೆ ಎಕ್ಸಾಮನ್ನು ಮಾಡ್ತಾರಾ ಇನ್ನು ಕೆಲವೊಂದಿಷ್ಟು ಕಡೆ ನೀವು ಕೇಳಿರ್ತೀರಾ ಇದ್ರ ಬಗ್ಗೆ ಹೈಕೋರ್ಟ್ ನಲ್ಲಿ ಮುಂದಿನ ದಿನಗಳಲ್ಲಿ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ಎಲ್ಲದ್ರ ಬಗ್ಗೆ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಚಾನಲ್ಗೆ ಪಟ್ಟಂತಹ ಒಂದು ಲೈಕ್ ಅನ್ನ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಅಪ್ಡೇಟ್ಸ್ ಅನ್ನ ಜೊತೆಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೊತೀರಾ ನೋಡಿ ಈಗಾಗಲೇ ಪೋಷಕರು ಅಂಡ್ ಹಾಗೆನೂ ಸಹ ಸ್ಟೂಡೆಂಟ್ಸ್ ತುಂಬಾ ಇದ್ರ ಬಗ್ಗೆ ಆದರೆ ವಿರೋಧ ಅನ್ನ ಮಾಡ್ತಿದ್ದಾರೆ ಇಲ್ಲಿ ಮಕ್ಕಳಿಗೆ ಕೆ ಸಿ ಇ ಟಿ ಎಕ್ಸಾಮ್ನಲ್ಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಕೊಟ್ಟಿರೋದ್ರಿಂದ ಬಟ್ ಕರ್ನಾಟಕ ಎಜುಕೇಶನ್ ಬೋರ್ಡ್ ಕಡೆಯಿಂದ ಅಂಡ್ ಹಾಗೆನೂ ಸಹ ಈ ಕೆಇ ಕಡೆಯಿಂದ ಬರುತ್ತಿರುವಂತಹ ಅಪ್ಡೇಟ್ಸ್ ಏನು ಅಂತ ಅಂದ್ರೆ ನಾವು ಒಂದು ಎಕ್ಸ್ಪರ್ಟ್ ಟೀಮ್ ಅನ್ನ ರೆಡಿ ಮಾಡ್ತಿದೀವಿ ಆ ಒಂದು ಎಕ್ಸ್ಪರ್ಟ್ ಟೀಮ್ ಮತ್ತೊಂದ್ಸಲಿ ಎಲ್ಲ ವೆರಿಫಿಕೇಶನ್ ಅನ್ನ ಮಾಡಿಬಿಟ್ಟು ಒಂದು ಎಕ್ಸ್ಪರ್ಟ್ ಕಮಿಟಿ ಏನಿದೆ ಈ ಕಮಿಟಿ ಮತ್ತೊಂದ್ಸಲಿ ಎಲ್ಲ ವೆರಿಫಿಕೇಶನ್ ಅನ್ನ ಮಾಡಿಬಿಟ್ಟು ಯಾವ ಯಾವ ಸಬ್ಜೆಕ್ಟ್ ಗಳಿಗೆ ಯಾವ ರೀತಿ ಔಟ್ ಆಫ್ ಸಿಲೆಬಸ್ ಯಾಕೆ ಬಂದಿದೆ ಯಾವ ರೀತಿ ಬಂದಿದೆ ಏನು ಅಂತಕ್ಕಂಥದ್ದು ನಾವು ಮತ್ತೊಂದ್ಸಲಿ ವೆರಿಫಿಕೇಶನ್ ಅನ್ನ ಮಾಡ್ತಾರಂತ ಮತ್ತೊಂದ್ಸಲಿ ವೆರಿಫಿಕೇಶನ್ ಅನ್ನ ಮಾಡಿ ನಾವು ಆದಷ್ಟು ಬೇಗ ಒಂದು ಅಪ್ಡೇಟ್ ಅನ್ನ ಕೊಡ್ತೀವಿ ಅಂತ ಹೇಳಿದರ ಜೊತೆಗೆ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಏನಾದರೂ ನೀಡ್ತಾರಾ ಹೀಗ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಎಲ್ರಿಗೂ ಸಹ ಕೊಡಬೇಕಾಗುತ್ತಾ ಹಾಗಾಗಿ ಗ್ರೇಸ್ ಮಾರ್ಕ್ಸ್ ಏನಾದರೂ ಅಂತ ಹೇಳಿಬಿಟ್ಟು ನೀವು ಸ್ಟೂಡೆಂಟ್ಸ್ ತುಂಬಾ ಕೇಳ್ತಿದ್ದೀರಾ ಇಲ್ಲಿ ನೋಡಿ ಇದ್ರ ಬಗ್ಗೆ ಕೆಲವೊಂದಿಷ್ಟು ನ್ಯೂಸ್ ಚಾನಲ್ಸ್ ಅಲ್ಲಿ ಏನ್ ಬರ್ತಿದೆ ಅಂತ ಅಂದ್ರೆ ಹೀಗಾಗ್ಲೇ ನಮ್ಮ ಒಂದು ಕರ್ನಾಟಕ ಎಜುಕೇಶನ್ ಮಿನಿಸ್ಟರ್ ಎ ಅವ್ರ ಜೊತೆ ಮಾತಾಡ್ಬಿಟ್ಟು ಎಲ್ರಿಗೂ ಗ್ರೇಸ್ ಮಾರ್ಕ್ಸ್ ಕೊಡ್ತಾರ ಅಂತ ಹೇಳ್ಬಿಟ್ಟು ಕೆಲವೊಂದು ಕಡೆ ಒಂದು ನ್ಯೂಸಸ್ ಅನ್ನ ಕೇಳಿದ್ರಾ ಬಟ್ ಇದೆಲ್ಲೂ ಸಹ ಅಪ್ಷೇಲ್ ಆಗೋದ್ರೆ ಕನ್ಫರ್ಮ್ ಆಗಿಲ್ಲ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರ ಅಂತ ಹೇಳ್ಬಿಟ್ಟು ಹಾಗಾಗಿ ನೀವು ಯಾರು ಸಹ ಈಗ ಸದ್ಯಕ್ಕೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿ ಇನ್ನೂ ಸಹ ಹೇಳಿಲ್ಲ ಓಕೆನಾ ಇಲ್ಲಿ ನೋಡಿ ಒಂದು ಎರಡು ವಿಚಾರಗಳ ನಡುವೆ ವಾದ ವಿವಾದ ಆದರೆ ನಡೀತಿದೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಅಂತ ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ ಕೆಲವೊಂದು ಒಂದಿಷ್ಟು ಜನ ಮತ್ತೆ ಎಕ್ಸಾಮ್ ಮಾಡಬೇಕು ಅಂತ ಹೇಳ್ತಿದ್ರೆ ಬಗ್ಗೆ ನೋಡಿ ಸಾಕಷ್ಟು ಬಟ್ ಸರ್ಕಾರದ ಕಡೆಯಿಂದ ಯಾವುದೇ ಒಂದು ರೀತಿಯ ಅಪ್ಸೆಲ್ಲ ಕನ್ಫರ್ಮ್ ಮಾಡಿಲ್ಲ ನಿಮ್ಮ ಎಜುಕೇಷನ್ ಬೋರ್ಡ್ ಕಡೆಯಿಂದ ಇನ್ನೂ ಸಹ ಯಾವುದು ಕನ್ಫರ್ಮ್ ಮಾಡಿಲ್ಲ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾ ಅಥವಾ ಅಂತಂದ್ರೆ ಎಕ್ಸಾಮ್ ಮತ್ತೆ ಮತ್ತೆ ಅಂತ ಹೇಳ್ಬಿಟ್ಟು ಇವೆರಡೂ ಕನ್ಫರ್ಮ್ ಮಾಡಿದೆ ಈ ಎರಡೂ ವಿಚಾರ ಬಗ್ಗೆ ವಾದ ವಿವಾದ ನಡೀತಿದೆ ಇದಕ್ಕೆ ಏನ್ ಮಾಡಿದಾರೆ ಅಂತಂದ್ರೆ ಈಗ ಒಂದು ಎಕ್ಸ್ಪರ್ಟ್ ಟೀಮನ್ನು ಕಂಡಕ್ಟ್ ಮಾಡಿ ಆ ಒಂದು ಎಕ್ಸ್ಪರ್ಟ್ ಟೀಮ್ ಮತ್ತೊಂದ್ಸಲಿ ವೆರಿಫಿಕೇಶನ್ ಅನ್ನ ಮಾಡ್ತಿದೆ ಇದಾದ ನಂತರ ನಮಗಳಿಗೆ ಅಪ್ಡೇಟ್ ಆದ್ರೆ ಸಿಗುವಂಥದ್ದು ಬಟ್ ಇಲ್ಲಿ ಕೆಲವೊಂದಿಷ್ಟು ಪೇರೆಂಟ್ಸ್ ಕಮಿಟಿಗಳು ಕಮಿಟಿಗಳೇನಿರ್ತಾವೆ ಈ ಒಂದು ಪೇರೆಂಟ್ಸ್ ಕಮಿಟಿ ಅವರು ಏನು ಹೇಳ್ತಿದ್ರು ಅಂತಂದರೆ ಈಗಾಗಲೇ ವಿದ್ಯಾರ್ಥಿಗಳಿಗೆ ಜೊತೆಗೆ ಪೋಷಕರಿಗೆ ತುಂಬಾ ಗೊಂದಲ ಉಂಟು ಮಾಡಿದ್ದಾರೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಒಳಗಡೆ ನಮ್ಮ ಒಂದು ಎಜುಕೇಷನ್ ಬೋರ್ಡು ಯಾವುದೋ ಒಂದು ರೀತಿಯ ನಿರ್ಧಾರವನ್ನು ತಗೊಳ್ಳೇಬೇಕು ಇನ್ ಕೇಸ್ ಏನಾದರೂ ಎಜುಕೇಷನ್ ಬೋರ್ಡು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಒಳಗಡೆ ಇದಕ್ಕೆ ನಿರ್ಧಾರವನ್ನು ತಗೊಂಡಿಲ್ಲ ಅಂತ ಅಂದರೆ ನಾವು ನೆಕ್ಸ್ಟು ಹೈಕೋರ್ಟ್ ಮೆಟ್ಟಿಲನ್ನು ಹೇರ್ತೀವಿ ಹೈಕೋರ್ಟ್ನಲ್ಲಿ ಇದ್ರ ಬಗ್ಗೆ ನಾವು ಒಂದು ಕೇಸನ್ನ ಫೈಲ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈಗಾಗಲೇ ಸಹ ಹೇಳಿದ್ದಾರೆ ಹಾಗಾಗಿ ನಿಮ್ಮಗಳಿಗೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಒಳಗಡೆ ಅಫಿಷಿಯಲ್ ಆಗಿದ್ರೆ ಕನ್ಫರ್ಮ್ ಆಗುತ್ತೆ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರಾ ಇಲ್ಲ ಅಂತಂದರೆ ಎಕ್ಸಾಮನ್ನು ಮತ್ತೆ ಕಂಡಕ್ಟ್ ಮಾಡ್ತಾರ ಅಂತ ಹೇಳ್ಬಿಟ್ಟು ಆ್ಯಂಡ್ ಹಾಗೇನು ಸಹ ಇನ್ನೊಂದು ಡಿಮ್ಯಾಂಡನ್ನು ಸಹ ಇದೆ ಇಲ್ಲಿ ಪೋಷಕರ ಕಮಿಟಿ ಕಡೆಯಿಂದ ಏನು ಅಂತಂದ್ರೆ ನೀವು ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಯಾವುದೋ ಒಂದು ರೀತಿಯ ಗೊಂದಲ ಉಂಟಾಗುತ್ತೆ ಅಥವಾ ನೀವು ಎಕ್ಸಾಮನ್ನು ಮತ್ತೆ ನಡೆಸ್ತೀವಿ ಅಂತಂದ್ರೂ ಸ್ಟೂಡೆಂಟ್ಸ್ಗಳಿಗೆ ಇದರಲ್ಲೂ ಸಹ ಯಾವುದೋ ಒಂದು ರೀತಿಯ ಗೊಂದಲ ಉಂಟಾಗುತ್ತೆ ಹಾಗಾಗಿ ನೀವೇನು ಮಾಡ್ತೀರಾ ಅಂತಂದರೆ ಅವರ ಒಂದು ಥೀರಿ ಬೇಸ್ಡ್ ಮಾರ್ಕ್ಸ್ ಮೇಲೆ ಕೀ ಒಂದು ಸಿಇಿ ರ್ಯಾಂಕಿಂಗನ್ನು ಅನೌನ್ಸ್ ಮಾಡಿ ಅಂತ ಹೇಳಿಬಿಟ್ಟು ಸಹ ಒಂದಿಷ್ಟು ಡಿಮ್ಯಾಂಡ್ಸ್ ಆದರೆ ನಡೀತಿದಾವೆ ಒಂದಿಷ್ಟು ಈಗಾಗಲೇ ಈ ಎಜುಕೇಷನ್ ಬೋರ್ಡ್ ಕಡೆಗೆ ಇಷ್ಟೂ ಸಹ ಡಿಸ್ಕಷನ್ ನಡೀತಿರೋದು ಬಟ್ ಯಾವ ಯಾವುದೇ ಒಂದು ವಿಚಾರವನ್ನು ಅಪ್ಷಿಯಲ್ ಆಗಾದರೆ ಕನ್ಫರ್ಮ್ ಮಾಡಿಲ್ಲ ಓಕೆನಾ ಈಗ ನಿಮ್ಮ ಇಂಡಿಯಲ್ಲೂ ಸಹ ಓಡ್ತಾ ಇರುತ್ತೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಥವಾ ಎಕ್ಸಾಮ್ ಮತ್ತೆ ಮಾಡ್ತಾರ ಅಥವಾ ನಮ್ಮ ಒಂದು ತೀರಿ ಮಾರ್ಕ್ಸ್ ಬೇಸಿದ ಮೇಲೆ ಏನಾದರೂ ನಮಗೆ ಸಿಟಿ ಟಿ ಪರ್ಸೆಂಟೇಜನ್ನು ಅನೌನ್ಸ್ ಮಾಡ್ತಾರ ಅಥವಾ ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಮತ್ತೆ ಹೈಕೋರ್ಟ್ ಮೆಟ್ಟಿಲ್ ಇರ್ಬಿಟ್ಟು ಅದರಲ್ಲಿ ಇನ್ನೂ ಸಹ ವಾದ ವಿವಾದಗಳ ಹಾಗೆ ಇದಿನ್ನೂ ಲೇಟ್ ಆಗುತ್ತಾ ಅಂತ ನೋಡಿ ಖಂಡಿತವಾಗ್ಲೂ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಒಳಗಡೆ ಸರ್ಕಾರ ಯಾವುದೇ ಒಂದು ರೀತಿಯ ಡಿಸಿಷನ್ ತಗೋಬೇಕು ಎಜುಕೇಶನ್ ಬೋರ್ಡ್ ಕಡೆಯಿಂದ ಯಾವುದಾದ್ರೂ ಒಂದು ಡಿಸಿಷನ್ ತಗೊಳ್ಳೋವರೆಗೂ ಸ್ಟೂಡೆಂಟ್ಸ್ ಗಳಲ್ಲಿ ಒಂದು ಅನುಮಾನ ಆದರೆ ಇದ್ದೇ ಇರುತ್ತೆ ಬಟ್ ಯಾವ ೂ ಸಹ ಅಪ್ಷಿ ಕನ್ಫರ್ಮ್ ಆಗಿಲ್ಲ ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತ ಆಗಲಿ ಅಥವಾ ಕೊಡಲ್ಲ ಅಂತ ಹೇಳಿಬಿಟ್ಟಾಗಲಿ ಅಥವಾ ರಿ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳ್ಬಿಟ್ಟಾಗ್ಲಿ ಮಾಡಲ್ಲ ಅಂತ ಹೇಳಿಬಿಟ್ಟಾಗಲಿ ಯಾವುದೇ ಒಂದು ರೀತಿಯ ನ್ಯೂಸ್ ಆದ್ರೆ ಕನ್ಫರ್ಮ್ ಆಗಿಲ್ಲ ನೀವು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಸಹ ವೈಟ್ ಮಾಡಿ ಇಲ್ಲಿ ಪೇರೆಂಟ್ಸ್ ಕಮಿಟಿ ಅವರು ಹೇಳ್ತಿದ್ರೆ ಇಪ್ಪತ್ತೇಳನೇ ತಾರೀಕು ಒಳಗಡೆ ಯಾವುದೋ ಡಿಸಿಷನ್ ಡಿಸಿಷನನ್ನು ತಗೋಬೇಕು ಇಲ್ಲ ಅಂತಂದ್ರೆ ನಾವು ಹೈಕೋರ್ಟ್ ಮೀಟಿಲ್ ಹೇಳ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಿದಾರೆ ಇದು ಸದ್ಯಕ್ಕೆ ಇರುವಂತಹ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿ ಮಾಡ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಒಳ್ಳೇದು ಅನ್ಸುತ್ತಾ ಅಥವಾ ಏನ್ ರಿ ಎಕ್ಸಾಮ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತಾ ನಿಮ್ಮ ಒಂದು ಅನಿಸಿಕೆ ಏನಿದೆ ಅನ್ನೋದನ್ನ ಖಂಡಿತವಾಗ್ಲು ಇವತ್ತಿನ ಈ ವಿಡಿಯೋದಲ್ಲಿ ಮರಿದಿದೆ ಕಾಮೆಂಟ್ ಅನ್ನ ಮಾಡಿ ಅಪ್ಷಿಯಲ್ ಆಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರದ ಎಲ್ಲಾ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ